ओम शांति। मीठे बच्चे, पुण्य आत्मा बनने के लिए जितना हो सके अच्छा कर्म करो। शिव बाबा ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಪುಣ್ಯಾತ್ಮರಾಗಬೇಕು ಅಂದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ಕರ್ಮಗಳನ್ನೇ ಮಾಡಿ. ಆಲ್ರೌಂಡರ್ ಬನು, ದೈವಿ ಗುಣ ಧಾರಣ ಕರು. ಆಲ್ರೌಂಡರು ಆಗಬೇಕು ಮತ್ತು ಜೀವನದಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಪ್ರಶ್ನೆ ಇದೆ, ಕೌನ್ ಸಾ ಮೆಹನತ್ ಕರ್ನೆ ಸೇ ತುಮ್ ಬಚ್ಚೆ ಪದ್ಮಾ ಪದಂಪತಿ ಬಂತೆ ಹೋ. ಯಾವ ಪರಿಶ್ರಮ ಪಟ್ಟಾಗ ನೀವು ಭಾಳಷ್ಟು ಪದ್ಮಾ ಪದ್ಮ ಭಾಗ್ಯಶಾಲಿಗಳು ಆಗ್ತೀರಾ? ಉತ್ತರ, ಸಬ್ಸೆ ಬಡಿ ಮೆಹನತ್ ಹೇ ಕ್ರಿಮಿನಲ್ ಐ ಕೋ ಸಿವಿಲ್ ಐ ಬನಾನ. ಎಲ್ಲದಕ್ಕಿಂತಲೂ ದೊಡ್ಡ ಕಷ್ಟ ಯಾವುದಪ್ಪ ಅಂದರೆ ವಿಕಾರಿ ದೃಷ್ಟಿಯನ್ನು ನಿರ್ವಿಕಾರಿ ದೃಷ್ಟಿ ಮಾಡ್ಕೊಳ್ಳೋದು. ಆಂಕೇಹಿ ಬಹು ದೋಖ ದೇತಿ ಹೇ, ಕಣ್ಣುಗಳು ತುಂಬ ತುಂಬ ಮೋಸ ಮಾಡ್ತವೆ. ಆಂಕೆಂಕೋ ಸಿವಿಲ್ ಬನಾನೆಕ್ಕೆ ಲಿ ಬಾಬಾನೇ ಯುಕ್ತಿ ಬದಲಾಯಿ ಬಚ್ಚೆ ಆತ್ಮಿಕ ದೃಷ್ಟಿ ಸೇ ದೇಕೋ. ಕಣ್ಣುಗಳನ್ನು ಪಾವನಾ ಮಾಡ್ಕೊಳ್ಳೋಕ್ಕೋಸ್ಕರ ಬಾಬಾರವರು ಯುಕ್ತಿ ಹೇಳ್ಕೊಟ್ಟಿದ್ದಾರೆ. ಮಕ್ಕಳೇ, ಆತ್ಮ ನೋಡ್ತಕ್ಕಂಥ ಅಭ್ಯಾಸ ಮಾಡಿ, ಆತ್ಮಿಕ ದೃಷ್ಟಿಯನ್ನು ನೋಡ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೇಹಕ್ಕೋ ನಹಿ ದೇಕೋ, ದೇಹವನ್ನು ನೋಡೋಕ್ಕೆ ಹೋಗಬೇಡಿ. ಮೈ ಆತ್ಮ ಹೂ ಈ ಅಭ್ಯಾಸ ಪಕ್ಕಾ ಕರೋ. ಇಸಿ ಮೆಹನತ್ಸೆ ತುಂಬ ಬಚ್ಚೆ ಜನಂ ಜನ್ಮಾಂತರಕ್ಕೆ ಲಿಯೇ ಪದ್ಮಾ ಪದಂಪತಿ ಬನ್ ಜಾಯಂಗೆ. ಇದೇ ಅಭ್ಯಾಸವನ್ನು ಮಾಡ್ತಾ ಇದ್ದಾಗ ನೀವು ಇದೇ ಪರಿಶ್ರಮದಿಂದ ಜನ್ಮ ಜನ್ಮಾಂತರಕ್ಕೋಸ್ಕರ ಪದ್ಮಾ ಪದಂಪತಿಗಳು ಆಗ್ತೀರ. ಗೀತ, ಧೀರಜ ಧರ್ ಮಾನವ, ಧೈರ್ಯ ತಾಳು ಮಾನವನೇ. ಓಂ ಶಾಂತಿ. ಕಿಸ್ನೇ ಕಹ ಶಿವ ಬಾಬಾನೇ ಶರೀರ ದ್ವಾರ ಕಹ. ಇದು ಯಾರು ಹೇಳಿದ್ರು? ಶಿವ ಬಾಬಾ ಶರೀರದ ಮುಖಾಂತರ ಹೇಳಿದ್ರು. ಕೊಯ್ ಬಿ ಆತ್ಮ ಶರೀರ ಬಿಗಲ್ ಬೋಲ್ ನೈ ಸಕ್ತೆ ಹೇ. ಯಾವುದೇ ಆತ್ಮ ಶರೀರ ಇಲ್ಲ ಅಂದರೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಬಾಬಾ ಬಿ ಶರೀರ ಮೇ ಪ್ರವೇಶ ಕರ್ ಆತ್ಮಕೋ ಸಂಜಾತೆ ಹೇ. ಪರಮಾತ್ಮ ತಂದೇನು ಕೂಡ ಶರೀರದಲ್ಲಿ ಪ್ರವೇಶ ಮಾಡಿ ಬ್ರಹ್ಮ ಬಾಬಾ ಶರೀರದಲ್ಲಿ ಇಷ್ಟೆಲ್ಲ ಆತ್ಮಗಳಿಗೆ ತಿಳಿಸ್ತಾ ಇದ್ದಾರೆ. ಬಚ್ಚೆ ಅಭಿ ತುಮಾರ ಜಿಸ್ಮಾನಿ ಕನೆಕ್ಷನ್ ನಹಿ. ಹೇಳ್ತಾ ಇದ್ದಾರೆ, ಮಕ್ಕಳೇ ನಿಮ್ಮದು ಶಾರೀರಿಕವಾದಂಥ ಸಂಬಂಧ ಇಲ್ಲ, ಯಹೆ ರೂಹಾನಿ ಕನೆಕ್ಷನ್, ಇಲ್ಲಿರುವಂಥದ್ದು ಆತ್ಮಿಕ ಸಂಬಂಧ. ಆತ್ಮಕ್ಕೂ ಜ್ಞಾನ ಮಿಲ್ತಾ ಹೇ ಪರಂಪಿತ ಪರಮಾತ್ಮ ಸೇ. ಆತ್ಮಕ್ಕೆ ಜ್ಞಾನ ಸಿಗ್ತಾ ಇದೆ ಪರಂಪಿತ ಪರಮಾತ್ಮನಿಂದ. ದೇಹದಾರಿ ಜೋ ಬಿ ಹೇ ಸಬ್ ಪಡ್ ರೇ ಹೇ ಬಾಬಾ ಕೋ ತು ಅಪ್ನಿ ದೇಹ ಐ ನಹಿ. ದೇಹದಾರಿಗಳೆಲ್ಲರೂ ಇದ್ದಾರೆ, ಎಲ್ಲರೂ ಓದ್ತಾ ಇದ್ದಾರೆ. ಶಿವ ಬಾಬಾ ಅವ್ರಿಗಂತೂ ತಮ್ಮದೇ ದೇಹ ಇಲ್ಲ. ಥೋಡಾ ಟೈಮ್ ಕೇಳಿಯೆ ಇನ್ಕಾ ಆಧಾರ್ ಲಿಯಾ ಹೇನ, ಸ್ವಲ್ಪ ಸಮಯಕ್ಕೋಸ್ಕರ ಬ್ರಹ್ಮ ಬಾಬಾ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡಿದ್ದೇನೆ ಅಂತ ಶಿವ ಬಾಬಾ ಹೇಳ್ತಾರೆ. ಆ ಬಾಬಾ ಕೇತೆ ಹೇ ಅಪ್ನಿಕೋ ಆತ್ಮ ನಿಶ್ಚಯಕರ್ ಬೈಟು. ಈ ಕ್ಲಾಸಲ್ಲಿ ಕೂತ್ಕೋಬೇಕಾದ್ರೆ ನಿಮ್ಮನ್ನು ನೀವು ಆತ್ಮ ಅಂತ ನಿಶ್ಚಯ ಮಾಡ್ಕೊಂಡು ಕೂತ್ಕೊಳ್ಳಿ. ಬೇಹದ್ಕ ಬಾಪ್ ಹಮ್ ಆತ್ಮಕೋ ಸಂಜಾತೆ ಹೇ. ಬೇಹದ್ದಿನ ತಂದೆ ಬಂದು ನಾವೆಲ್ಲ ಆತ್ಮಗಳಿಗೆ ಇಷ್ಟೆಲ್ಲ ವಿಚಾರ ತಿಳಿಸ್ತಾ ಇದ್ದಾರೆ. ಉನ್ಕೆ ಬಿಗರ್ ಐಸಾ ಕೋಯಿ ಸಂಜಾನ ಸಕೆ. ಶಿವ ಬಾಬಾ ಬಿಟ್ಟು ಇಷ್ಟೆಲ್ಲ ವಿಚಾರಗಳನ್ನು ಬೇರೆಯವ್ರು ಯಾರೂ ತಿಳಿಸೋಕೆ ಸಾಧ್ಯ ಇಲ್ಲ. ಆತ್ಮ ಆತ್ಮಕ್ಕೂ ಕೇಸೆ ಸಂಜಾಯಂಗೆ. ಆತ್ಮ ಬಂದು ಆತ್ಮಗಳಿಗೆ ಹೇಗೆ ತಿಳಿಸುತ್ತೆ? ಆತ್ಮಕ್ಕೂ ಸಂಜಾನೆ ವಲ ಪರಂಪಿತ ಪರಮಾತ್ಮ ಚಯ್ಯಿ. ಆತ್ಮಗಳಿಗೆ ತಿಳಿಸುವಂಥವ್ರು ಪರಂಪಿತ ಪರಮಾತ್ಮ ಬೇಕು. ಉನ್ಕೋ ಕೊಯಿ ಬಿ ಜಾನ್ತೆ ನಹಿ ತ್ರಿಮೂರ್ತಿ ಸೇವಿ ಶಿವಕೋ ಉಡಾದಿಯ. ಅವರನ್ನು ಯಾರೂ ತಿಳ್ಕೊಂಡೇ ಇಲ್ಲ. ತ್ರಿಮೂರ್ತಿ ಚಿತ್ರದಲ್ಲಿ ಶಿವನನ್ನು ಮಾಯ ಮಾಡಿಬಿಟ್ಟಿದ್ದಾರೆ. ಬ್ರಹ್ಮ ದ್ವಾರ ಸ್ಥಾಪನ ಕೌನ್ ಕರಾಯಂಗೆ? ಬ್ರಹ್ಮನ ಮುಖಾಂತರ ಸ್ಥಾಪನೆ ಯಾರು ಮಾಡಿಸ್ತಾರೆ? ಬ್ರಹ್ಮತೋ ನೈ ದುನಿಯಾಕ ರಚಯಿತ ನೈ ಹೇ. ಬ್ರಹ್ಮರವರು ಹೊಸ ಪ್ರಪಂಚದ ರಚನೆಕಾರ ಅಲ್ಲ. ಬೇಹದ್ ಕ ಬಾಪ್ ರಚಯಿತ ಸಬ್ಕ ಏಕಿ ಶಿವ ಬಾಬಾ ಹೇ. ಬೇಹದ್ದಿನ ತಂದೆ ರಚನೆಕಾರ ಎಲ್ಲರಿಗೂ ಒಬ್ಬರೇ ತಂದೆ ಆಗಿದ್ದಾರೆ. ಬ್ರಹ್ಮ ಬಿ ಸಿರ್ಪ ಬಿ ತುಮಾರ ಬಾಪ್ ಹೇ ತೋ ಫಿರ್ ನಹಿ ಹೋಗ. ಸಂಗಮಯುಗದಲ್ಲಷ್ಟೇ ಶಿವ ಬಾಬಾ ಇದು ಬ್ರಹ್ಮ ಬಾಬಾ ತಂದೆ ಆಗ್ತಾರೆ. ನೆಕ್ಸ್ಟು ಬೇರೆ ಬೇರೆ ಅವ್ರಿಗೆ ತಂದೆ ಆಗಿ ಪಾರ್ಟ್ ಮಾಡ್ತಾರೆ ಅವರು. ಯಹ ತೋ ಲೌಕಿಕ್ ಬಾಪ್ ಬಿ ಹೋತಾ ಹೇ ಕಲಿಯುಗ ಮೇ ತೋ ಲೌಕಿಕ್ ಅವ್ರ ಪಾರ್ಲೋಕಿ. ಸತ್ಯುಗದಲ್ಲಿ ಲೌಕಿಕ ತಂದೆ ಇರ್ತಾರೆ, ಕಲಿಯುಗದಲ್ಲಂತೂ ಲೌಕಿಕ ತಂದೆನೂ ಇದ್ದಾರೆ ಪಾರ್ಲೌಕಿಕ ತಂದೆನೂ ಇದ್ದಾರೆ. ಅವಿ ಸಂಗಮ್ ಪರ್ ಲೌಕಿಕ್ ಅಲೌಕಿಕ್ ಅವ್ರ ಪಾರ್ಲೌಕಿಕ್ ತೀನೋ ಬಾಪ. ಈಗ ಸಂಗಮಯುಗದಲ್ಲಿ ಬಂದಾಗ ಮೂವರು ತಂದೆಯರು ಸಿಗ್ತಾರೆ, ಒಬ್ಬರು ಲೌಕಿಕ ಇನ್ನೊಬ್ರು ಅಲೌಕಿಕ ಮತ್ತೊಬ್ಬರು ಪಾರ್ಲೌಕಿಕ. ಬಾಬಾ ಕೇತೆ ಹೇ ಸುಖದಾಮೆ ಮುಜೆ ಕೊಯಿ ಹಿ ಯಾದ ನಹಿ ಕರ್ತೆ. ಸತ್ಯುಗದಲ್ಲಿ ಹೋದ್ಮೇಲೆ ಯಾರೂ ನನ್ನನ್ನು ನೆನೆಸೋರೇ ಇರೋದಿಲ್ಲ ಅಂತ ಶಿವ ಬಾಬಾ ಹೇಳ್ತಾರೆ. ವಿಶ್ವಕ ಮಾಲಿಕ್ ಬಾಬಾನೇ ಬನಾಯ ಫಿರ್ ಚಿಲ್ಲಾಯಂಗೆ ಕೆವು.
ಸತ್ಯುಗದಲ್ಲಿ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿಬಿಟ್ಟಿರ್ತಾರೆ ಶಿವಬಾಬಾ ಅಂದಮೇಲೆ. ಅಲ್ಲಿ ಅರ್ಚಾಡೋರು ಕಿರ್ಚಾಡೋರು ಯಾರು ಇರೋದೇ ಇಲ್ಲ, ಅಲ್ಲಿ ಅವಶ್ಯಕತೆನೂ ಇರೋದಿಲ್ಲ. ವಹ ಅವ್ರ ಕೊಯ್ ಕಂಡು ನಹಿ ಓತಾ ಹೇ. ಸತ್ಯುಗದಲ್ಲಿ ಬೇರೆ ಯಾವುದೇ ಖಂಡಗಳು ಇರೋದಿಲ್ಲ, ಸಿರ್ಫ್ ಸೂರ್ಯವಂಶಿ ಹೀ ಓತೆ ಹೇ. ಚಂದ್ರವಂಶಿ ಬಿ ಬಾದ್ಮೆ ಆತೆ. ಸತ್ಯುಗದಲ್ಲಿ ಸೂರ್ಯವಂಶಸ್ತ್ರ ಇರ್ತಾರೆ, ತ್ರೇತಾಯುಗದಲ್ಲಿ ಚಂದ್ರವಂಶದವರು ಬರ್ತಾರೆ. ಅಬ್ಬ ಬಾಬಾ ಕೇತೆ ಬಚ್ಚೆ ಧೀರಜ್ದರು ಬಾಕಿ ಥೋಡಾ ದಿನ. ಈಗ ತಂದೆ ಹೇಳ್ತಾರೆ ಧೈರ್ಯ ತಾಳಿ, ಈಗ ಸ್ವಲ್ಪ ದಿನಗಳಷ್ಟೇ ಈ ಪ್ರಪಂಚದಲ್ಲಿ. ಪುರುಷಾರ್ಥ ಚಿರಿತಿ ಕರು, ಚೆನ್ನಾಗಿ ಪುರುಷಾರ್ಥನ ಮಾಡಿ. ದೈವಿ ಗುಣ ಧಾರಣ ನಹಿ ಕರೆಂಗೆ ತೋ ಪದವಿ ಭ್ರಷ್ಟ ಹೋ ಜಾಯಂಗೆ. ಚೆನ್ನಾಗಿ ದೈವಿ ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡಲಿಲ್ಲ ಅಂದರೆ ಪದವಿ ಹೊರಟೋಗುತ್ತೆ. ಯಾ ಬಹುತ್ ಬಡಿ ಲಾಟ್ರಿ ಹೇ, ಬ್ಯಾರಿಸ್ಟರ್ ಸರ್ಜನ್ ಆದಿ ಬನ್ನಾ ಬಿ ಲಾಟ್ರಿ ಏನ, ಇದು ತುಂಬ ದೊಡ್ಡ ಲಾಟ್ರಿ ನಿಮಗೆ ಸಿಗ್ತಾ ಇದೆ. ಬ್ಯಾರಿಸ್ಟರ್ ಆಗೋದು ಸರ್ಜನ್ ಆಗೋದು ಲೌಕಿಕದಲ್ಲಿ ಲಾಟ್ರಿ ಅಲ್ವಾ. ಬಹುತ್ ಪೈಸೆ ಕಮಾತೆ ಇರುತ್ತೆ, ತುಂಬ ದುಡ್ಡು ಸಂಪಾದನೆ ಮಾಡ್ತಾ ಇರ್ತಾರೆ. ಬಹುತ್ ಒಂಪ ಹುಕುಮ್ ಚಲಾತೆ ಇರತ್ತೆ, ಅನೇಕರ ಮೇಲೆ ರೂಲಿಂಗ್ ಮಾಡ್ತಾರೆ. ಜೋ ಅಚ್ಚಿ ರೀತಿ ಪಡ್ತೆ ಪಡಾತೆ ಹೇ ಊಂಚ್ ಪದ್ ಪಾಯಿಂಗೆ. ಯಾರು ಚೆನ್ನಾಗಿ ಓದ್ತಾರೆ ಬೇರೆಯವ್ರಿಗೆ ಓದಿಸ್ತಾರೆ ಅವರೇ ಸತ್ಯುಗದಲ್ಲಿ ಒಳ್ಳೆ ಪದವಿಗೆ ಹೋಗ್ತಾರೆ. ಬಾಪು ಯಾದ ಕರ್ನೆಸೆ ವಿಕರ್ಮ ವಿನಾಶ ಹೋಂಗೆ, ತಂದೆ ನೆನೀತಾ ಇದ್ರೆ ವಿಕರ್ಮಗಳೆಲ್ಲ ವಿನಾಶ ಆಗುತ್ತೆ. ಬಾಬಾ ಕೋಬಿ ಗಡಿ ಗಡಿ ಭೂಲ್ ಜಾತೆ ಹೇ ಮಾಯೆ ಯಾದ್ ಬುಲಾದೈತೆ. ತಂದೆಯನ್ನು ಕ್ಷಣ ಕ್ಷಣಕ್ಕೂ ಮರ್ತು ಹೋಗ್ಬಿಡ್ತಾರೆ, ಮಾಯೆ ನೆನಪು ಮರ್ಸತ್ತೆ. ಜ್ಞಾನ ನಹಿ ಬುಲಾತಿ ಹೇ, ಜ್ಞಾನ ಮರ್ಸೋದಿಲ್ಲ. ಬಾಬಾ ಕೇತೆ ಹೇ ಬಿ ಹೇ ಅಪ್ನಿ ಉನ್ನತಿ ಕರ್ನಿ ಹೇ ತೋ ಚಾರ್ ಟ್ರಕ್ಕೋ ಸಾರೇ ದಿನ ಮೇ ಕೊಯಿ ಪಾಪ್ ಕರ್ಮ ತೋ ನಹಿ ಕಿಯಾ. ತಮ್ಮ ಪ್ರೋಗ್ರೆಸ್ ಮಾಡ್ಕೋಬೇಕು ಅಂದರೆ ಚಾರ್ಟ್ ಬರೀರಿ, ಯಾವುದೇ ಪಾಪ ಕರ್ಮಗಳು ಮಾಡಲಿಲ್ವಾ ಅನ್ನೋದನ್ನು ಚೆಕಿಂಗ್ ಮಾಡ್ಕೊಳ್ಳಿ. ನಹಿ ತೋ ಸೌಗುಣ ಪಾಪ್ ಬಂಜಾಯ್ಗ, ಇಲ್ಲಾಂದರೆ ಒಂದಕ್ಕೆ ನೂರಷ್ಟು ಪಾಪ ಆಗೋಗ್ಬಿಡತ್ತೆ. ಯಜ್ಞಕ್ಕೆ ಸಂಭಾಲ್ ಕರ್ನೆ ವಾಲೆ ಬೈಟೆ ಹೇ ಉನ್ಕಿ ರಾಯಸೆ ಕರೋ. ಯಜ್ಞದ ಸಂಭಾಲನೆ ಮಾಡೋರು ನಿಮಿತ್ತರಿದ್ದಾರೆ, ಅವ್ರದ್ದು ಸಲಹೆ ತೆಗೆದುಕೊಂಡು ಮಾಡಿ. ಕೇತೆ ಬಿ ಹೇ ಜೋ ಕಿಲಾವೋ ಜಹಾ ಬಿಟಾವೋ ಬಾಕಿ ತೋ ಅವ್ರ ಆಶಯ ಛೋಡ್ದೇನಾ ಹೇ. ಹೇಳ್ತಾರೆ ಬಾಬಾ ಎಲ್ಲಿ ನಿಮ್ಮನ್ನು ಕೂಡಿಸ್ಲಾಗತ್ತೆ ಅಲ್ಲಿ ಕೂತ್ಕೊಳ್ಳಿ, ಏನು ತಿನ್ನಿಸ್ಲಾಗತ್ತೆ ಅದು ತಿನ್ನಿ, ಬಾಕಿ ಏನೆಲ್ಲ ಇಚ್ಛೆಗಳು ಆಸೆಗಳು ಇದ್ದಾವೆ ಅವೆಲ್ಲ ಬಿಟ್ಬಿಡಿ, ಉಡೋದು ತೊಡೋದು. ನಹಿ ತೋ ಪಾಪಾತ್ಮ ಬಂಜಾಯಿ, ಇಲ್ಲಾಂದ್ರೆ ಏನಾಗ್ಬಿಡ್ತೀರಾ, ಪಾಪಾತ್ಮ ಆಗ್ಬಿಡ್ತೀರಾ. ಆತ್ಮ ಪವಿತ್ರ ಕೇಸೆ ಬನೆ, ಆತ್ಮ ಪವಿತ್ರ ಹೆಂಗಾಗುತ್ತೆ. ಯಜ್ಞಮೇ ಕೋಯಿ ಬಿ ಪಾಪ್ ಕಾಮ್ ನಹಿ ಕರ್ಣ, ಯಜ್ಞದಲ್ಲಿ ಯಾವುದೇ ಪಾಪಗಳನ್ನು ಮಾಡೋಕ್ಕೆ ಹೋಗ್ಬಿಡಿ. ಯಹ ತುಮ್ಮ ಆತ್ಮ ಪುಣ್ಯಾತ್ಮ ಬಂತೆ ಹೋ ಚೋರಿ ಚಕಾರಿ ಆದಿ ಕರ್ಣ ಪಾಪ. ಇಲ್ಲಿ ನೀವು ಪುಣ್ಯಾತ್ಮರಾಗಲಿಕ್ಕೆ ಬಂದಿದ್ದೀರಿ, ಇಲ್ಲಿ ಕಳ್ಳತನ ಮಾಡೋದು ಇದೆಲ್ಲನೂ ಪಾಪ ಆಗಿದೆ. ಮಾಯಾಕಿ ಪ್ರವೇಶಿಸ್ತಾನೆ ನಾ ಯೋಗ ಮೇ ರಾಸಕ್ತೆ ನಾ ಜ್ಞಾನಕಿ ಧಾರಣ ಕರ್ತೆ. ಮಾಯೆ ಅನ್ನೋದು ಸೇರ್ಕೊಂಡು ಬಿಟ್ಟಿದೆ ಇವತ್ತು, ಜ್ಞಾನದಲ್ಲೂ ಇರೋದಿಲ್ಲ ಯೋಗದಲ್ಲೂ ಇರೋದಿಲ್ಲ ಧಾರಣೆನೂ ಮಾಡೋದಿಲ್ಲ. ಅಪ್ನಿ ದಿಲ್ಸೆ ಪೂಚನಾಯ ಮಗರ್ ಅಂದೋಂಕೆ ಲಾಟಿ ನಾ ಬನೆ ತೋ ಕ್ಯಾಟ್ಯಾರೆ. ನಿಮ್ಮ ಹತ್ರನೇ ನೀವು ಕೇಳ್ಕೋಬೇಕಾಗಿದೆ. ನಾವು ಅಂದರಿಗೆ ಊರುಗೋಲು ಆಗಲಿಲ್ಲ ಅಂದರೆ ಏನಕ್ಕೆ ಪ್ರಯೋಜನ ಆಗಲಿ, ಅಂದೆ ಹೀ ಕಹೆಂಗೆ ಅಂಥವ್ರಿಗೆ ಅಂದರು ಅಂತ ಹೇಳಲಾಗತ್ತೆ. ಈ ಸಮಯಕ್ಕೆ ಹೀ ಗಾಯ ವಹೆ ಧೃತರಾಷ್ಟ್ರಕ್ಕೆ ಬಚ್ಚೆ ಯಹೆ ರಾವಣ ರಾಜ್ಯಮೆ. ಈ ಸಮಯದ್ದೇ ಗಾಯನ ಇದೆ ಧೃತರಾಷ್ಟ್ರನ ಮಕ್ಕಳು ಅಂತ. ಇದು ರಾವಣ ರಾಜ್ಯ ಆಗಿದೆ, ನೀವೀಗ ಸಂಗಮಯುಗದಲ್ಲಿದ್ದೀರಿ. ರಾಮರಾಜ್ಮೆ ಫಿರ್ ಸುಖ್ ಪಾನೇಕೆ ಪಾತೆ ಹೋ ಪಾನೆ ವಾಲೆ ಹೋ. ಸತ್ಯುಗ ರಾಮರಾಜ್ಯದಲ್ಲಿ ನೀವು ಸುಖವನ್ನು ಪಡೆಯುವಂಥವ್ರಿದ್ದೀರಿ. ಪರಂಪಿತ ಪರಮಾತ್ಮ ಕೇಸೆ ಸುಖದೈತೆ ಕಿಸ್ಕಿ ಬುದ್ಧಿ ಮೇ ನಹಿ ಆತಾ ಹೇ. ಪರಮಾತ್ಮ ಬಂದ್ಬಿಟ್ಟು ಯಾವ ಥರ ಸುಖ ಕೊಡ್ತಾರೆ ಅನ್ನೋದು ಯಾರ ಬುದ್ಧಿಯಲ್ಲಿ ಬರೋದಿಲ್ಲ. ಕಿತ್ನಿ ಅಚ್ಚಿ ರೀತಿ ಸಮಜಾವೋ ಫಿರ್ ಬಿ ಬುದ್ಧಿ ಮೇ ನಹಿ ಬೈಠತಾ. ಎಷ್ಟೇ ಚೆನ್ನಾಗಿ ಹೇಳ್ಕೊಟ್ರು ಕೂಡ ಕೆಲವ್ರ ಬುದ್ಧಿಯಲ್ಲಿ ಈ ಪಾಯಿಂಟ್ಸು ಕೂತ್ಕೊಳ್ಳೋದೇ ಇಲ್ಲ. ಅಪ್ನೇಕೋ ಜಬ್ ಆತ್ಮ ಸಂಜೆ ತಪ್ ಪರಂ ಆತ್ಮ ಕ ಜ್ಞಾನ್ ಬಿ ಸಮಸ್ಯಕ್ಕೆ. ಮೊಟ್ಟ ಮೊದಲು ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಪರಮಾತ್ಮನ ಜ್ಞಾನ ಅರ್ಥ ಆಗುತ್ತೆ, ತಿಳ್ಕೊಳಕ್ಕೂ ಸಾಧ್ಯ. ಆತ್ಮ ಹಿ ಜೈಸೆ ಪುರುಷಾರ್ಥ ಕರ್ತಿ ಐಸೆ ಬಂತಿ ಹೇ. ಆತ್ಮನು ಯಾವ ಥರ ಪುರುಷಾರ್ಥ ಮಾಡುತ್ತೆ ಅದೇ ಥರ ಆಗತ್ತೆ. ಗಾಯನ್ ಬಿ ಹೇ ಅಂತ ಕಾಲ್ ಜೋ ಸ್ತ್ರೀ ಸ್ಮರೆ ಬಾಬಾ ಕೇತೆ ಜೋ ಮುಜೆ ಯಾದ ಕರೆಂಗೆ ಅಥವಾ ಮೇರೆ ಪಾಸ್ ಆ ಜಾಯಂಗೆ. ಕೊನೆ ಟೈಮ್ನಲ್ಲಿ ಯಾರು ತಂದೆಯನ್ನು ನೆನಪು ಮಾಡ್ತಾರೆ ಅವರು ಬಾಬನ ಬಳಿಗೆ ಬಂದುಬಿಡ್ತಾರೆ ಅಂತ ಹೇಳ್ತಾರೆ. ನಹಿ ತೋ ಬಹುತ್ ಬಹುತ್ ಸಜಾಯ ಕಾಕರ್ ಆಯಂಗೆ, ಇಲ್ಲಾಂದರೆ ಅಂಥವರು ತುಂಬ ತುಂಬ ಶಿಕ್ಷೆಗಳನ್ನು ಅನುಭವಿಸ್ಕೊಂಡು ಹೊರಟೋಗ್ತಾರೆ. ಸತ್ಯುಗ ಮೇ ತೋ ನಹಿ ತ್ರೇತಾಕೆ ಪಿಚಾಡಿ ಆಯಂಗೆ. ಸತ್ಯುಗದಲ್ಲಿ ಬಂದಿಲ್ಲ ಅಂದರೆ ತ್ರೇತಾಯುಗದಲ್ಲಾದರೂ ಬರ್ತಾರೆ. ತ್ರೇತಾಕೆ ಬಿ ಪಿಚಾಡಿಮೆ ಹಾಯಂಗೆ, ತ್ರೇತಾಯುಗದಲ್ಲೂ ಕೊನೆಗೆ ಬರ್ತಾರೆ. ಸತ್ಯುಗ ತ್ರೇತಾಕೋ ಕಹಾ ಜಾತ ಹೇ ಬ್ರಹ್ಮ ಕಾ ದಿನ್. ಸತ್ಯುಗ ತ್ರೇತಾಯುಗಕ್ಕೆ ಎರಡಕ್ಕೂ ಸೇರಿಸಿ ಹೇಳ್ತಾರೆ ಬ್ರಹ್ಮನ ಹಗಲು. ಏಕ್ ಬ್ರಹ್ಮ ಅಥವಾ ನಹಿ ಹೋಗ ಬ್ರಹ್ಮಕ್ಕೆ ಸಾತ್ ಬಚ್ಚೆಗಿ ಬಹುತೈನ.
ಒಬ್ಬರೇ ಬ್ರಹ್ಮ ಇರೋದಿಲ್ಲ, ಬ್ರಹ್ಮನ ಜೊತೆಯಲ್ಲಿ ತುಂಬ ಜನ ಮಕ್ಕಳಿರ್ತಾರಲ್ಲ, ಬ್ರಾಹ್ಮಣೋಂಕ ದಿನ್ ಫಿರ್ ಬ್ರಾಹ್ಮಣೋಂಕ ರಾತ್ ಹೋಗಿ. ಸತ್ಯುಗ ತ್ರೇತಾಯಿಗ ಬ್ರಾಹ್ಮಣರದ್ದು ಹಗಲಿರುತ್ತೆ, ದ್ವಾಪರಿಗ ಕಲಿಯುಗ ಬ್ರಾಹ್ಮಣರ ರಾತ್ರಿ ಆಗೋಗುತ್ತೆ. ಅಭಿ ಬಾಪ್ ಆಯಾ ಹೇ ರಾತ್ ಸೆ ದಿನ್ ಬನಾನೆ. ಶುಭವ ಬಂದಿರೋದೆ ಈಗ ರಾತ್ರಿಯನ್ನು ಹಗಲನ್ನಾಗಿ ಮಾಡಲಿಕ್ಕೆ. ಬ್ರಾಹ್ಮಣಿ ದಿನ್ಮೆ ಜಾನಕಿಲಿಗೆ ತಯಾರಿ ಕರ್ತೆ. ಬ್ರಾಹ್ಮಣರೇ ಹಗಲಿನಲ್ಲಿ ಹೋಗ್ಲಿಕ್ಕೋಸ್ಕರ ಏನು ಮಾಡ್ತಾರೆ, ಪ್ರಿಪ್ರೇಷನ್ ಮಾಡ್ಕೊತಾರೆ. ಬಾಬಾ ಕಿತ್ನ ಸಮಜಾತೆ ಹೇ ದೈವಿ ಗುಣಕ್ಕೆ ದೈವಿ ಧರ್ಮಕ್ಕೆ ಸ್ಥಾಪನಾತೋ ಜರೂರ್ ಹೋನಾಹಿ ಹೇ. ಶಿವ ಬಾಬಾ ಎಷ್ಟೊಂದು ತಿಳಿಸ್ಕೊಡ್ತಾ ಇದ್ದಾರೆ, ದೇವತಾ ಧರ್ಮದ್ದು ಸ್ಥಾಪನೆ ಆಗಲೇಬೇಕು. ಕಲಿಯುಗ ವಿನಾಶ ಬಿ ಜರೂರ್ ಹೋನಾ ಹೇ, ಕಿಸ್ಕಾ ಕುಚ್ ಬಿ ಅಂದರ್ ನೇ ಸಂಶಯ ಹೋಗ ತೋ ಭಾಗ ಜಾಯಂಗೆ. ಎಷ್ಟು ನೀವು ಒಳಗಡೆ ಬಾಬಾ ಹೇಳ್ತಿದ್ದಾರೆ, ಕಲಿಯುಗ ಎಂಡಿಂಗ್ ಆಗೋಗುತ್ತೆ. ಯಾರಿಗೆ ಬುದ್ಧಿನಲ್ಲಿ ಸಂಶಯಗಳಿತ್ತು ಅಂದರೆ ಅವರು ಜ್ಞಾನದಲ್ಲಿ ಇರೋದಿಲ್ಲ, ಹೊರಟೋಗ್ತಾರೆ. ಪೆಹ್ಲೆ ನಿಶ್ಚಯ ಹೇ ಸಂಶಯ ಹೋ ಜಾತ. ಮೊದಲು ಬಂದಾಗ ಜ್ಞಾನದಲ್ಲಿ ನಿಶ್ಚಯ ಇರುತ್ತೆ, ಆಮೇಲೆ ಬರ್ತಾ ಬರ್ತಾ ಸಂಶಯ ಬುದ್ಧಿ ಒಳಗಾಗ್ಬಿಡ್ತಾರೆ. ಯಹಸೆ ಮರ್ಕ ಫಿರ್ ಪುರಾಣಿ ದುನಿಯಾ ಮೇ ಜಕರ್ ಜನಮ್ಲೇತಿ. ಇಲ್ಲಿಂದ ಸತ್ತೋಗ್ಬಿಡ್ತಾರೆ, ಹಳೆ ಪ್ರಪಂಚದಲ್ಲಿ ಜನ್ಮ ತಾಳ್ತಾರೆ. ಜಯಂತಿ ಹೋ ವಿನಶ್ಯಂತಿ ಹೋ ಜಾತ ಹೇ ಬಬಕಿ ಶ್ರೀಮತ್ ಪರ್ತು ಚಲನಾ ಪಡೆನ. ಜ್ಞಾನದ ಒಂದು ವಿನಾಶ ಆಗೋಗುತ್ತೆ. ಬಾಬಾ ಅವರ ಶ್ರೀಮತದಂತೆ ನಡೀಬೇಕು. ಪಾಯಿಂಟ್ಸ್ ಬಹುತ್ ಹಚ್ಚಿ ಹಚ್ಚಿ ಬಚ್ಚಿ ದೇತೇ ರಾತ್ರಿ. ಪಾಯಿಂಟ್ಸ್ ಅಂತೂ ಬಾಬಾ ಅವರು ತುಂಬ ಒಳ್ಳೊಳ್ಳೆ ಪಾಯಿಂಟ್ಸ್ ಹೇಳ್ತಾ ಇರ್ತಾರೆ. ಪೆಹ್ಲೆ ಪೆಹ್ಲೆ ಸಂಜಾವೋ ತುಮ್ ಆತ್ಮ ಹೋ ದೇಹ ನಹಿ. ಮೊಟ್ಟ ಮೊದಲು ನೀವು ಇದನ್ನೇ ತಿಳಿಸ್ಕೊಡಿ, ನೀವು ಆತ್ಮಾಗಿದ್ದೀರಿ ಶರೀರ ಅಲ್ಲ. ನಹಿ ತೋ ಲಾಟ್ರಿ ಸಾರಿ ಗುಮ್ ಹೋ ಜಾಯಿಂಗ್, ಇಲ್ಲಾಂದರೆ ಲಾಟ್ರಿ ಅಲ್ಲ ಮಯ ಆಗುತ್ತೆ. ಬಲ್ ಯಹ ರಾಜ ಅಥವಾ ಪ್ರಜಾ ಸಬ್ ಸುಖಿ ರಹತೆ ಫಿರ್ ಬಿ ಪುರುಷಾರ್ಥ ಉಂಜ್ ಪದ್ ಪಾನಿಕ ಕರ್ಮ. ಬಲೆ ಬಾಬಾ ಹೇಳ್ತಿದ್ದಾರೆ, ರಾಜ ಅಥವಾ ಪ್ರಜೆ ಎಲ್ಲರೂ ಸುಖವಾಗಿರ್ತಾರೆ, ಆದರೂ ಪುರುಷಾರ್ಥ ಮಾಡಬೇಕಾಗತ್ತೆ ಈಗ ಉನ್ನತವಾದಂಥ ಪದವಿಯನ್ನು ಪಡೀಲಿಕ್ಕೆ. ಪದವಿ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಐಸಾ ನಹಿ ಸುಖಧಾಮೆ ತೋ ಜಾಯಿಂಗೇನಾ, ಹಿಂಗೆ ತಿಳ್ಕೊಬೇಡಿ ಸುಖಧಾಮದಲ್ಲಿ ಹೋಗ್ತೀವಲ್ಲ. ನಹಿ ಊಂಚ್ ಪದ ಪಾನ ಹೇ, ಬಾಬಾವ್ರ ಆಸೆ ಏನೋ ಮಕ್ಕಳು ಒಳ್ಳೆ ಪದವಿಗೆ ಹೋಗಬೇಕು. ರಾಜ ಬನ್ನೆ ಕೇಳಿ ಆಯೆ ಹೋ ಐಸಾ ಸಯಾನೆ ಈಚಯ್ಯೆ. ರಾಜರಾಗ್ಲಿಕ್ಕೋಸ್ಕರ ಬಂದಿದ್ದೀರಿ ಅಂದರೆ ಈ ರೀತಿ ಬುದ್ಧಿವಂತರು ಬೇಕಲ್ಲ. ಬಾಬಾಕಿ ಸರ್ವಿಸ್ ಕರ್ನಿ ಹೇ ಚಯ್ಯೆ, ಬಾಬಾವ್ರ ಸರ್ವಿಸ್ ಮಾಡಬೇಕು. ರೂಹಾನಿ ಸರ್ವಿಸ್ ನಹಿ ತೋ ಸ್ಥೂಲ್ ಸರ್ವಿಸ್ ಬಿ ನಹಿ ಸರ್ವಿಸ್ ಬಿ ಹೇ. ಆತ್ಮೀಕ ಸೇವೆ ಮಾಡದೇ ಇರೋವಂಥವ್ರು ಬರೀ ಸ್ಥೂಲ ಸೇವೆನೂ ಮಾಡ್ಬೋದು. ಯಹ ಮೇಲ್ಸ್ ಬಿ ಆಪಸ್ ಮೇ ಕಹ ಮೇಲ್ಸ್ ಬಿ ಆಪಸ್ ಮೇ ಕ್ಲಾಸ್ ಚಲಾಂತೆ ರಹತೆ ಹೇ. ಕೆಲವೊಂದು ಕಡೆ ಅಣ್ಣಂದರು ಕೂಡ ಸೆಂಟರ್ ಇನ್ಚಾರ್ಜ್ ಆಗಿ ಸೇವೆಗಳನ್ನು ಮಾಡ್ತಾರೆ. ಏಕ್ ಬ್ಯಾನ್ ಬೀಚ್ ಬೀಚ್ ಮೇ ಜಾಕರ್ ಕ್ಲಾಸ್ ಕರಾತಿ ಹೇ. ಮಧ್ಯ ಮಧ್ಯದಲ್ಲೊಬ್ಬರು ಸಿಸ್ಟರ್ ಹೋಗಿ ಕ್ಲಾಸ್ ಮಾಡಿಸ್ತಾರೆ. ಜಾಡ್ ಧೀರೆ ಧೀರೆ ವೃದ್ಧಿಗೂ ಪಾತಾಯನ, ನಿಧಾನಕ್ಕೆ ನಿಧಾನಕ್ಕೆ ವೃಕ್ಷ ಏನಾಗ್ತಾ ಹೋಗುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೆಂಟರ್ಸ್ ಪರ್ ಕಿತ್ನೆ ಆತೆ ಹೇ ಫಿರ್ ಚಲತೆ ಚಲತೆ ಗುಮ್ ಹೋ ಜಾತ. ಎಷ್ಟೋ ಜನ ಸೇವಾ ಕೇಂದ್ರಗಳಿಗೆ ಬರ್ತಾ ಇರ್ತಾರೆ, ಆದರೂ ಮಧ್ಯದಲ್ಲಿ ಬಿಟ್ಟೋಗ್ಬಿಡ್ತಾರೆ. ವಿಕಾರ ಮೇ ಗಿರ್ನೆಸ್ ಇವಿನ್ ಸೆಂಟರ್ಸ್ ಪರ್ ಆನೇಸ್ ಮೇ ಲಜ್ಜಾ ಆತೆ ಹೇ ಢೀಲಾ ಪಡ್ ಜಾತೆ ಹೇ. ವಿಕಾರಗಳಲ್ಲಿ ಹೊರಟೋಗ್ಬಿಟ್ರೆ ಅವ್ರು ಸೆಂಟರ್ನಲ್ಲಿ ಬರೋದಕ್ಕೆ ನಾಚಿಕೆ ಆಗುತ್ತೆ ಅಂತ ಅವರು ವೀಕ್ ಆಗಿಬಿಡ್ತಾರೆ. ಕಹೆಂಗೆ ಬೀಗ ಬೀಮಾರ್ ಹೋಗಯ್ಯ ಬಾಬಾ ಸಬ್ ಬಾತೆ ಸಂಜಾತೆ ರಾತೆ ಹೇಳ್ತಾರೆ. ಇಂಥವ್ರು ಕಾಯಿಲೆ ಆಗಿಬಿಟ್ರು ಎಲ್ಲ ವಿಚಾರಗಳನ್ನು ಬಾಬಾ ತಿಳಿಸ್ತಾ ಇರ್ತಾರೆ. ಅಪ್ಪನ ಪೋತ ಮೇಲೆ ರೋಜ್ ರಕ್ಕು ಜಮಾ ಅವ್ರು ನಾ ಹೋತಿ ಏನ ಲಾಭ ನಷ್ಟ ಎರಡೂ ಕೂಡ ನೀವು ಇಟ್ಕೊಳ್ಳಿ, ಬುದ್ಧಿನಲ್ಲಿ ಇಟ್ಕೊಳ್ಳಿ. ಆತ್ಮ ಪವಿತ್ರ ಬಂದ್ಗೈ ಅರ್ಥಾತಿ ಕಿಸ್ ಜನ್ಮಕ್ಕಿಲಿ ಜಮಾ ಹುವ. ಆತ್ಮ ಶುದ್ಧಿ ಆಗೋಯ್ತು ಅಂದರೆ 21 ಜನ್ಮಗಳಿಗೆ ಸಂಪಾದನೆ ಆಗುತ್ತಲ್ಲ. ಬಾಬಾಕಿ ಯಾದ ಸೇಹಿ ಜಮಾ ಹೋಂಗೆ, ಬಾಬಾವ್ರು ನೆನಪು ಮಾಡ್ತಾ ಮಾಡ್ತಾ ಸಂಪಾದನೆ ಮಾಡ್ಕೋಬೋದು. ಪಾಪ ಕಟ್ ಜಾಯಿಂಗೆ ಕೇತೆ ಬೀನ ಹೇ ಪತಿತ್ ಪಾವನ್ ಬಾಬಾ ಆಕರ್ ಹಮ್ಕೋ ಪಾವನ್ ಬನಾವು. ನೆನಪಿನಲ್ಲಿ ಇದ್ದಾಗ ಸಂಪಾದನೆ ಆಗುತ್ತೆ. ಬಾಬಾವ್ ನೆನಪು ಮಾಡ್ತಾ ಮಾಡ್ತಾ ಪಾಪಗಳೆಲ್ಲ ಏನಾಗುತ್ತೆ ಕಟ್ಟಾಗೋಗುತ್ತೆ ಅಂತಾರೆ. ತೋ ಕೇತೆ ಬೀಹೇನ ಪತಿತ್ ಪಾವನ್ ಬಾಬಾ ಆಕರ್ ಹಮ್ಕೋ ಪಾವನ್ ಬನಾವು. ಹೇಳ್ತಾರಲ್ಲ ಪತಿತ ಪಾವನ, ಬಂದ್ಬಿಟ್ಟು ನಮ್ಮನ್ನು ಪಾವನ ಮಾಡು. ಐಸೆ ತೋಡಿ ವಿಶ್ವಕ್ಕೆ ಮಾಲೀಕ ಆಕರ್ ಬನಾವು. ಈ ರೀತಿ ಹೇಳೋದಿಲ್ಲ, ವಿಶ್ವದ ಮಾಲೀಕರನ್ನಾಗಿ ಮಾಡಲಿಕ್ಕೆ ಬಾ ಅಂತ ಹೇಳೋದಿಲ್ಲ. ನಹಿ ಯಾತೋ ತುಂ ಬಚ್ಚೆ ಜಾನ್ತೆ ಹೋ ಮುಕ್ತಿ ಅವ್ರ ಜೀವನ್ ಮುಕ್ತಿ ದೋನೋ ಹೇ ಪಾವನ್ ತಮ್ಮ. ಇದಂತೂ ನೀವು ತಿಳ್ಕೊಂಡಿದ್ದೀರಿ, ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡೂ ಕೂಡ ಪಾವನವಾಗಿರತಕ್ಕಂಥ ಧಾಮಗಳಾಗಿದೆ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನಿಮಗೆ ಗೊತ್ತಿದೆ ನಾವು ಜೀವನ್ ಮುಕ್ತಿ ಧಾಮಕ್ಕೆ ಹೋಗ್ತಾ ಇದ್ದೀವಿ. ಇದು ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಒಂದು ಧಾಮ ಆಗಿದೆ.
तो जो भी पूरी रीति नहीं पढ़ेंगे वह पीछे आएंगे। यार सरियागी विद्या ना ओदोदिल्ल और लेट आग बरतारे। स्वर्ग में तो आना है, सब अपना अपना समय पर आएंगे। स्वर्गदल्लंतू बरबेकागुत्ते, एल्लरू अवरवर टाइम सरियागि अवरवर बर्तारे। या बात समझाई जाती है फौरन तो ना कोई समझ जाएंगे। तक्षण एल्लरिगू ई ज्ञान अर्थ आगल्ल। यहाँ तुमको बाप को याद करने के लिए कितनी समय मिलता है, इल्ली निम्गे बाबा और नेनप माड्लिक्के एष्टोंदु टाइम सिगुत्ते। जो भी आए उनको बताओ कि पहले अपने को आत्मा समझो, यह नॉलेज बाबा ही देते हैं। ಯಾರೇ ಬರ್ತಾರೆ ಅಂದರೆ ಅವ್ರಿಗೆ ಫಸ್ಟು ತಂದೆ ಬಗ್ಗೆ ಪರಿಚಯ ಕೊಡಿ. ಎಲ್ಲ ಆತ್ಮಗಳ ಪ್ರತಿಯಾಗಿ ಈ ಜ್ಞಾನ ಇದೆ. ಆತ್ಮ ಅಭಿಮಾನಿ ಬನ್ನ, ಆತ್ಮ ಜ್ಞಾನ ಉಟಾತಿ ಹೇ, ಪರಮಾತ್ಮ ಬಾಪ್ಕೊ ಯಾದ ಕರ್ನೆ ಸೇ ವಿಕರ್ಮ ವಿನಾಶ್ ಹೋಂಗೆ. ಆತ್ಮ ಅಭಿಮಾನಿಗಳಾಗಬೇಕು, ಆತ್ಮನೇ ಜ್ಞಾನ ತಗೊಳತ್ತೆ. ಪರಮಾತ್ಮ ತಂದೆ ನೆನಪು ಮಾಡಿದಾಗ ವಿಕರ್ಮಗಳೆಲ್ಲ ವಿನಾಶ ಆಗುತ್ತೆ. ಅವ್ರ ಸೃಷ್ಟಿಗೆ ಆದಿ ಮಧ್ಯ ಅಂತಕ ಜ್ಞಾನ ದೇತೆ, ರಚಯಿತಾಕೆ ಜ್ಞಾನ ಸೇ ಯಾದ ಸೇಹಿ ಪಾಪ್ ಬಸಂ ಹೋಂಗೆ. ರಚಯಿತ ತಂದೆ ನೆನಪು ಮಾಡಿದಾಗಲೇ ಪಾಪಗಳೆಲ್ಲ ಭಸ್ಮಾಗತ್ತೆ. ಫಿರ್ ರಚನಾಕಿ ಆದಿ ಮಧ್ಯ ಅಂತಕೋ ಜ್ಞಾನ ಸಮಜ್ನೆಸೆ ತುಮ್ ಚಕ್ರವರ್ತಿ ರಾಜ ಬನ್ ಜಾಯಂಗೆ. ಬಸ್ ಫಿರ್ ಅವ್ರ ಕೋಬಿ ಸುನಾನ ಹೇ. ನೀವು ಈ ರಚಯಿತನ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು, ರಚನೆಯ ಆದಿ ಮಧ್ಯ ಅಂತ್ಯ ಜ್ಞಾನವನ್ನು ತಿಳ್ಕೊಳ್ಳೋದ್ರಿಂದ ನೀವು ಚಕ್ರವರ್ತಿ ರಾಜರು ಆಗ್ಬಿಡ್ತೀರಾ. ಬೇರೆ ಇನ್ನೇನೂ ಕೂಡ ತಿಳಿಸ್ಬಾರ್ದು. ಚಿತ್ರ ಬಿ ತುಮಾರೆ ಪಾಸ್ ಹೇ, ಯ ಸಾರಾ ದಿನ್ ಬುದ್ಧಿ ಮೇ ರಾನಾ ಚೇ. ಚಿತ್ರಗಳು ನಿಮ್ಮ ಹತ್ರ ಇದೆ, ಇದೆಲ್ಲ ಜ್ಞಾನ ನಿಮ್ಮ ಬುದ್ಧಿಯಲ್ಲಿರಬೇಕು. ತುಮ್ ಸ್ಟೂಡೆಂಟ್ ಬಿ ಹೋ ಬಹುತ್ ಗೃಹಸ್ಥಿ ಬಿ ಸ್ಟೂಡೆಂಟ್ ಹೋತೆ ಹೇ, ತುಮಕೋ ಬಿ ಗೃಹಸ್ಥ ವ್ಯವಹಾರ ಮೇ ರಾತೆ ಕಮಲ್ ಫೂಲ್ ಸಮಾನ ರಾನಾ ಹೇ. ನೀವು ವಿದ್ಯಾರ್ಥಿ ಆಗಿದ್ದೀರಾ, ಸುಮಾರು ಜನ ಸ್ಟೂಡೆಂಟ್ಸು ಗೃಹಸ್ಥಿಗಳು ಇದ್ದಾರೆ. ಗೃಹಸ್ಥದಲ್ಲಿ ಇರ್ತಾನು ಕೂಡ ಕಮಲ್ ಹೂ ಥರ ಇರಿ. ಬೆಹನ್ ಬಾಯಿ ಕಿ ಕಭಿ ಕ್ರಿಮಿನಲ್ ಐ ಹೋ ನಾ ಸಕೆ. ಸಹೋದರ ಸಹೋದರಿ ಇರ್ದು ಎಂದೂ ವಿಕಾರಿ ದೃಷ್ಟಿ ಇರೋದಿಲ್ಲ. ಯ ಬ್ರಹ್ಮಕ್ಕೆ ಮುಕ್ಕು ವಂಶಾವಳಿ ಹೇ, ಇಲ್ಲಿ ನೀವು ಬ್ರಹ್ಮನ ಮುಖು ವಂಶಾವಳಿ ಆಗಿದ್ದೀರಿ. ಕ್ರಿಮಿನಲ್ಗೋ ಸಿವಿಲ್ ಬನ್ನಕ್ಕೆ ಬಹುತ್ ಮೆಹನತ್ ಕರ್ನಿ ಹೋತಿ. ವಿಕಾರಿ ಭಾವನೆಗಳನ್ನು ನಿರ್ವಿಕಾರಿ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಪಡಬೇಕಾಗತ್ತೆ. ಆದ ಕಲ್ಪಿ ಆದತ್ ಪಡೀವಿ. ಕಷ್ಟ ಯಾಕಾಗುತ್ತೆ ಅಂದರೆ ಅರ್ಧ ಕಲ್ಪದಿಂದ ಆತ್ಮಗಳಲ್ಲಿ ಹ್ಯಾಬಿಟ್ ಆಗಿಬಿಟ್ಟಿದೆ. ಉನ್ಕೋ ನಿಕಾಲ್ನೆ ಮೇ ಬಡೀ ಮೆಹನತ್ ಹೇ, ಸಬ್ ಲಿಖತೆ ಹೇ ಯ ಪಾಯಿಂಟ್ಸ್ ಜೋ ಬಾಬಾ ಸಮಜಾಯಿ ಹೇ, ಕ್ರಿಮಿನಲ್ ಲೈಕಿ ನಿಕಲ್ನಿಕ್ಕಿ ಬಹುತ್ ಕಡಿ ಹೇ. ಬಾಬಾ ತಿಳಿಸ್ಕೊಟ್ಟಿದ್ದಾರೆ ವಿಕಾರಿ ದೃಷ್ಟಿ ಹೋಗೋದಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ. ಇದು ಭಾಳ ಹಳೆ ಅಭ್ಯಾಸ ಆಗಿಬಿಟ್ಟಿದೆ. ಕ್ಷಣ ಕ್ಷಣಕ್ಕೂ ಬುದ್ಧಿ ದೇಹದ ಕಡೆಗೆ ಹೊರಟೋಗುತ್ತೆ. ಬಹು ಸಂಕಲ್ಪ ಆತೆ, ತುಂಬ ಸಂಕಲ್ಪಗಳು ಬರುತ್ತೆ. ಅವ ಆಂಕೆಂಕು ಕ್ಯಾಕರೆ ಸೂರ್ಯದಾಸ್ಕ ದೃಷ್ಟಾಂತ ದೇತೆ. ಕಣ್ಣುಗಳನ್ನು ಏನು ಮಾಡೋದು, ಸೂರ್ಯದಾಸನ ಉದಾಹರಣೆಯನ್ನು ಕೊಡ್ತಾರೆ. ಹೊತ್ತು ಏ ಕಹಾನಿ ಬನಾಲಿ, ಅದೊಂದು ಕತೆ ಮಾಡಿದಾರಷ್ಟೇ. ದೇಕು ಆಂಕೆ ಹಮ್ಕು ದೋಕಾ ದೇತೆ ಹೇತು ಆಂಕೆ ನಿಕಾಲ್ದಿ. ಸೂರ್ಯದಾಸನ ಕಥೆಯಲ್ಲಿ ಬರುತ್ತೆ, ಅವ್ರಿಗೆ ಕಣ್ಣು ಮೋಸ ಮಾಡ್ತಾ ಇತ್ತು ಅಂತ ಕಣ್ಣನ್ನು ಕಿತ್ತಾಕ್ಬಿಟ್ನಂತೆ. ತೋ ಅಭಿತೋ ವಹ ಬಾತಾಯಿನ, ಇಲ್ಲಿ ಕಣ್ಣು ಕಿತ್ತಾಕೋ ಅಂತ ಮಾತಿಲ್ಲ, ದೃಷ್ಟಿಯನ್ನು ಸಿವಿಲೈಸ್ ಮಾಡ್ಕೊಳ್ಳೋ ಮಾತು. ಏ ಆಂಕೆ ಸಬ್ಕೋ ಹೋತಾ ಹೇ ಪರಂತು ಕ್ರಿಮಿನಲ್, ಇಲ್ಲಿ ಕಣ್ಣು ಎಲ್ರಿಗೂ ಇರುತ್ತೆ ಆದರೆ ವಿಕಾರಿ ಆಗಿಬಿಟ್ಟಿದೆ. ಅವನಕ್ಕೊ ಸಿವಿಲ್ ಬನಾನ, ಅದಕ್ಕೆ ಸಿವಿಲ್ ಮಾಡಬೇಕು. ಮನುಷ್ಯ ಸಮಸ್ತೆ ಗರ್ಮೆರತೆ ಯನ್ ನಹಿ ಹೋಸಕ್ತಾ, ಜನರು ತಿಳ್ಕೊತಾರೆ ಮನೆಗಳಲ್ಲಿದ್ದು ಇವೆಲ್ಲ ಮಾಡೋಕ್ಕಾಗಲ್ಲ. ಬವಕೇತೆ ಹೋಸಕ್ತಾ ಹೇ ಕ್ಯೂಂಕಿ ಆಮ್ದನಿ ಬಹುತ್, ಮಾಡಲಿಕ್ಕೆ ಸಾಧ್ಯ ಇದೆ ಯಾಕೆಂದರೆ ಸಂಪಾದನೆ ತುಂಬ ಇದೆಯಲ್ಲ. ಬ್ರಹ್ಮಬಾಬಾ ಅವರು ಮನೆಯಲ್ಲಿದ್ದೇ ಮಾಡಿದ್ರಲ್ಲ, ತುಮ್ ಜನಂ ಜನ್ಮಾಂತರ ಕೇಳಿಯೇ ಪದಂಪತಿ ಬಂತೆ ಹೋ. ನೀವು ಕೂಡ ಅನೇಕ ಜನ್ಮಗಳಿಗೋಸ್ಕರ ಪದ್ಮಾ ಪದಂಪತಿ ಹಾಕ್ತೀರಾ. ಯಹ ಗಿಂತಿ ಓತಿ ಹಿ ನಹಿ ಆಜ್ಕಲ್ ಬಾಬಾ ನಾಂಬಿ ಪದಂಪತಿ ಪದ್ಮಾವತಿ ದೇ ದೇತೆ ಹೇ. ಇಲ್ಲಿ ಕೌಂಟ್ ಮಾಡೋದಿಲ್ಲ. ಈಗಿನ ಕಾಲದಲ್ಲಿ ಬಾಬಾ ಅವರು ಸತ್ಯುಗದಲ್ಲಿ ದುಡ್ಡು ಕೌಂಟ್ ಮಾಡೋಕ್ಕೆ ಇಲ್ಲ, ಅಷ್ಟೊಂದು ದುಡ್ಡಿರುತ್ತೆ. ಈಗಿನ ಕಾಲದಲ್ಲಿ ಬಾಬಾ ಅವರು ಹೆಸರು ಕೊಡ್ತಾರೆ ಪದಂಪತಿ ಅಥವಾ ಪದ್ಮಾವತಿ ಅಂತ. ತುಂಬ ಅನ್ಗಿನಿತ್ ಪದಂಪತಿ ಬಂತೆ. ಈ ಜ್ಞಾನ ತಿಳ್ಕೊಂಡು ನೀವು ಲೆಕ್ಕವಿಲ್ಲದಷ್ಟು ಪದಂಪತಿಗಳು ಹಾಕ್ತೀರಾ. ಯಾ ವಹ ಗಿಂತಿ ಹೋತಿ ನಹಿ, ಸತ್ಯುಗದಲ್ಲಿ ಕೌಂಟೇ ಇಲ್ಲ ಅಂತಾರೆ. ಗಿಂತಿ ತಬ್ ಹೋತಿ ಹೇ ಜಬ್ ರೂಪಾಯಿ ಪೈಸೆ ಆದಿ ನಿಕಾಲ್ತೆ ಹೇ. ಕೌಂಟಿಂಗ್ ಯಾವಾಗ ಆಗತ್ತೆ ಅಂದರೆ ಹಣ ಲೆಕ್ಕ ಇದೆಲ್ಲ ಯಾವಾಗ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ. ವಹತೋ ಸೋನೆ ಚಾಂದಿಕ ಮೊಹರ್ ಕಾಮೆ ಆತ ಹೇ. ಸತ್ಯುಗದಲ್ಲಿ ಚಿನ್ನದು ನಾಣ್ಯಗಳಿರ್ತವೆ, ಬೆಳ್ಳಿ ನಾಣ್ಯಗಳಿರ್ತವೆ. ಹಾಗೆ ರಾಮ್ ಸೀತಾದ ರಾಜ್ಞೆ ರಾಜಕೀಯ ಮೊಹರಾದಿ ಚಲ್ತೀತಿ. ಮೊದಲ ಕಾಲಕ್ಕೆ ರಾಮ ಸೀತೆ ರಾಜ್ಯದಲ್ಲಿ ನಾಣ್ಯಗಳದು ನಡೀತಾ ಇತ್ತು ಅಂತ.
बाकी सूर्यवंशी राजाये की कभी देखी नहीं, सूर्यवंशद राज्यरदू एंतू नोड़ सूर्यवंश की देखते आए हैं। सूर्य चंद्रवंशी नोड़ता बंदरु, पहले तो सब सोने के सिक्के ही थे, फिर चांदी के, मट्ट मदलू चिन्नद नाण्यगळिरतित्तु, आमेले बेळ्ळिदु, आमेले ताम्रद्दु, आमेले सिल्वर्देल्ल बंद्बिडतु। अभी तो बाबा से वर्षा लेते हो, ಈಗ ಬಾಬಾ ಹೇಳ್ತಿದ್ದಾರೆ ನೀವು ತಂದೆಯಿಂದ ಆಸ್ತಿಯನ್ನ ತಗೊಂತಾ ಇದ್ದೀರಿ, ಸತ್ಯುಗ್ ಜೋ ರಸಂ ರಿವಾಸ್ ಚಲ್ತಿ ಹೋಂಗೆ ವಾತೋ ಚಲೇಗಿ, ಸತ್ಯುಗದಲ್ಲಿ ಏನು ಸಂಪ್ರದಾಯಗಳು ನಡೀತಾ ಇತ್ತೋ ಅದು ನಡೀತಾನೆ ಬರುತ್ತೆ, ತುಂಬ ಅಪ್ಪನ ಪುರುಷಾರ್ಥಕರು ಸ್ವರ್ಗಮೆ ಬಹುತ್ ತೋಡೆ ಓದಿ, ನೀವು ನಿಮ್ಮ ಪುರುಷಾರ್ಥ ನೀವು ಮಾಡ್ತಾ ಇರಿ, ಸ್ವರ್ಗದಲ್ಲಿ ಕಮ್ಮಿ ಜನ ಇರ್ತಾರೆ, ಆಯು ಬಿ ಬಡಿ ಓದಿ, ಅಕಾಲೆ ಮೃತ್ಯು ನೀ ಓದಿ, ಆಯಸ್ಸು ದೀರ್ಘಾಯಸ್ಸಿರುತ್ತೆ, ಅಕಾಲಿಕ ಮರಣಗಳಿರೋದಿಲ್ಲ, ತುಂಬ ಸಮಸ್ತೆ ಹೋ ಅಮ್ ಕಾಲ್ ಪರ್ ಜೀತ್ ಪಾತೆ, ನೀವು ತಿಳ್ಕೊಂಡಿದ್ದೀರಿ ನಾವು ಸಾವಿನ ಮೇಲೂ ವಿಜಯ ಪಡಿತೀವಿ, ಮರಣೆ ಕಾ ಬಾತ್ ನಾಮ್ ಹಿ ನಹಿ ಅನ್ಕೋ ಕೇತೆ ಅಮರ್ಲೋಕ್, ಸತ್ಯುಗದಲ್ಲಿ ಸಾವಿನ ಹೆಸರೇ ಇಲ್ಲ, ಯಾಕೆಂದರೆ ಅದು ಅಮರ್ಲೋಕ್ ಆಗಿರುತ್ತೆ, ಯಹೇ ಮೃತ್ಯು ಲೋಕ್, ಅಮರ್ಲೋಕ್ ಮೇ ಅಹಾಕಾರ ಹೋತಾ ನಹಿ, ಅಮರ್ಲೋಕದಲ್ಲಿ ಯಾರಾದರೂ ತೀರ್ಕೊಂಡ್ರು ಅಂತ ಗಲಾಟೆ ಮಾಡೋದು ಅಳೋದು ಪ್ರಶ್ನೆ ಇರೋದಿಲ್ಲ, ಕೊಯ್ ಮರೆಂಗೆ ತೊ ಅವ್ರು ಹೀಗೆ ಖುಷಿ ಹೋಂಗೆ, ಯಾರಾದರೂ ದೇಹ ಬಿಟ್ಟು ಹೋಗ್ತಾರೆ ಅಂದರೆ ಖುಷಿ ಪಡ್ತಾರೆ, ಹಳೇದು ಹೋಯ್ತಲ್ಲ ವಸಲು ಬರುತ್ತೆ ಅಂತ, ಜಾಕರ್ ಛೋಟಾ ಬಚ್ಚಾ ಬನಿ, ಹೋಗ್ಬಿಟ್ಟು ಸಣ್ಣ ಮಕ್ಕಳು ಹುಟ್ಟುತ್ತಾರೆ, ಯಹಾ ಪರ್ತು ಮರನೆ ಕಾಹಿ ಮರನೆ ಪರ್ ರೋದನೆ ಲಗ್ಪಡ್ತೆ, ಇಲ್ಲಂತೂ ಸಾವು ಬಂದರೆ ಸಾಕು ಅಳತಾ ಇರ್ತಾರೆ, ತುಮಕೂ ಕಿತ್ನಿ ಅಚ್ಚಿ ಜ್ಞಾನ ಮಿಲ್ತಾ ಹೇ ಕಿತ್ನಾ ಧಾರಣ ಹೋನಿಚಿ, ನಿಮ್ಗೆ ಎಷ್ಟೊಂದು ಜ್ಞಾನ ಸಿಗ್ತಾ ಇದೆ ಅಂದರೆ ನೀವು ಚೆನ್ನಾಗಿ ಈ ಪಾಯಿಂಟ್ಸನ್ನು ಧಾರಣೆ ಮಾಡಬೇಕು, ಕಿತ್ನಾ ಧಾರಣೆ ಅವ್ರಂಕೋ ಸಂಜಾನ ಪಡ್ತಾ ಹೇ, ಎಷ್ಟು ನೀವು ಬೇರೆಯವ್ರಿಗೂ ತಿಳಿಸ್ಬೇಕಾಗತ್ತೆ, ಬಾಬಾಕೋ ಕೊಯ್ ಕಹೆ ರೂಹಾನಿ ಸರ್ವಿಸ್ ಕರ್ನೆ ಚಾತೆ ಹೇ ಬಾಬಾ ಜಟ್ ಕಹೆಂಗೆ ಬಲ್ಕರೋ, ಆತ್ಮೀಕ ಸೇವೆಯನ್ನು ಮಾಡಬೇಕು ಬಾಬಾ ತಕ್ಷಣ ಹೇಳ್ತಾರೆ, ಬಲೆ ಮಾಡಿ ಬಾಬಾ ಕೊಯ್ಕೋ ಮನ ನಹಿ ಕರ್ತೆ, ಬಾಬಾ ಅವರೆಂದು ಯಾರಿಗೋ ಏನು ಮಾಡೋದಿಲ್ಲ ಮನ ಮಾಡೋದಿಲ್ಲ, ಜ್ಞಾನ ನಹಿ ತೋ ಬಾಕಿ ಅಜ್ಞಾನ ಹಿ, ಜ್ಞಾನನೇ ಇಲ್ಲ ಅಂದರೆ ಅವರು ಅಜ್ಞಾನಿಗಳಿದ್ದಂಗೆ, ಅಜ್ಞಾನ ಸೇ ಫಿರ್ ಬಹುತ್ ಡಿಸ್ಸರ್ವಿಸ್ ಕರ್ದೆ, ಅಜ್ಞಾನದಿಂದ ಸುಮಾರು ಜನ ಡಿಸ್ಸರ್ವಿಸ್ ಮಾಡಿಬಿಡ್ತಾರೆ, ಸರ್ವಿಸ್ ತೋ ಅಚ್ಚಿ ರೀತಿ ಕರ್ನಿಚಿ, ಸೇವೆ ಅಂತೂ ಚೆನ್ನಾಗಿ ಮಾಡಬೇಕು ಅಂತಾರೆ, ತಬ್ ಹಿ ಲಾಟ್ರಿ ಮಿಲೇಗಿ ಆವಾಗಲೇ ನಿಮಗೆ ಲಾಟ್ರಿ ಸಿಗುತ್ತೆ ಅಂತಾರೆ, ಬಹುತ್ ಬಾರಿ ಲಾಟ್ರಿ ಈಶ್ವರಿ ಲಾಟ್ರಿ ತುಮ್ ರಾಜಾರಾಣಿ ಬನೆಂಗೆ ತುಮಾರೆ ಪೋತ್ರ ಪೋತ್ರಿಯ ಸಬ್ ಖಾತೆ ಜಾಯಿಂಗ್, ನೀವು ರಾಜಾರಾಣಿ ಆಗ್ತೀರಿ ಅಂತಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ತಿಂತಾರೆ, ಯಹಾತೋ ಹರಿಯೇ ಕಪ್ನಿ ಕರ್ಮಾನುಸಾರ ಫಲ್ ಪಾತೆ, ಈ ಒಂದು ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಅವರವ್ರ ಕರ್ಮಾನುಸಾರವಾಗಿ ಫಲವನ್ನು ಪಡೀತಾರೆ, ಕೊಯ್ ಬಹುತ್ ದಾನ್ ಕರ್ತೆ ಹೇ ರಾಜಾ ಬಿ ಬಂತೆ ಹೇ ತೋ ಬಾಬಾ ಬಚ್ಚೋಂಕು ಸಬ್ ಕುಚ್ಚಿ ಸಮಜಾತೆ, ಕೆಲವರು ತುಂಬ ಸಾಹುಕಾರರಾಗ್ತಾರೆ ರಾಜರು ಆಗ್ತಾರೆ, ಮಕ್ಕಳಿಗೆ ಬಾಬಾ ಎಲ್ಲವನ್ನು ತಿಳಿಸ್ತಾರೆ, ಧಾರಣೆನೂ ಕೂಡ ಮಾಡಬೇಕಲ್ಲ, ಸರ್ವಿಸ್ ಸ್ವೀಕರ್ನಿ ಹೇ ಸೌ ಕೊಡೋಂಕಿ ಸರ್ವಿಸ್ ಹೋದು, ಸೇವೆಯೂ ಮಾಡಬೇಕು ಬೇಕಾದಷ್ಟು ಜನಕ್ಕೆ ಸೇವೆ ಆಗುತ್ತೆ, ಕಹಾ ಕಹಾ ಭಕ್ತಿ ಭಾವ ವಾಲೆ ಬಿ ಬಹುತ್ ಅಚ್ಚೆ ಹೋತೆ, ಕೆಲವೊಂದು ಕಡೆ ಒಳ್ಳೆ ಭಕ್ತರು ಒಳ್ಳೆ ಭಾವನೆಯಲ್ಲಿರ್ತಾರೆ, ಬಹುತ್ ಭಕ್ತಿ ಕೀ ಹೋಂಗೆ ತಬ್ ಜ್ಞಾನ ಬಿ ಜಜೇಗ, ತುಂಬ ಭಕ್ತಿ ಮಾಡಿರೋರಿಗೆ ಈ ಜ್ಞಾನ ನಾಟತ್ತೆ, ಚಾರೆ ಸೆ ಮಾಲೂಮ್ ಪಡ್ತಾಯೆ ಸುನ್ನೆ ಸೆ ಖುಷಿ ಹೋತೆ ರೈ, ಮುಖದಿಂದ ಗೊತ್ತಾಗುತ್ತೆ, ಕೇಳ್ತಾ ಕೇಳ್ತಾ ಖುಷಿನೂ ಆಗುತ್ತೆ, ಜೋ ನಹಿ ಸಮಜಂಗೆ ವ ಇದರ್ ಉದರ್ ದೇಖ್ತೆ ರೈ, ಯಾರೂ ತಿಳ್ಕೊಳ್ಳೋದಿಲ್ಲ ಅವ್ರು ಆ ಕಡೆ ಈ ಕಡೆ ನೋಡ್ತಿರ್ತಾರೆ, ಆಂಕ್ ಬಂದ್ಕರ್ ಬೈಟೆ ಹಂಗೆ ಕಣ್ಮುಚ್ಕೊಂಡು ಕೂತ್ಕೊತಾರೆ, ಬಾಬಾ ಸಬ್ ದೇಖ್ತೆ ಹೇ ಕಿಸ್ಕೋ ಸಿಕ್ಲಾತೆ ನಹಿ ಗೋಯಾ ಕುಚ್ ಸಮಸ್ತೆ ಕುಚ್ಚಿನಿ, ಬಾಬಾ ಎಲ್ಲವನ್ನೂ ಹೇಳ್ತಾ ಇರ್ತಾರೆ, ಒಂದು ವೇಳೆ ಯಾರಿಗೂ ತಿಳಿಸ್ಲಿಲ್ಲ ಅಂದರೆ ಏನೂ ತಿಳ್ಕೊಂಡಿಲ್ಲ, ಏ ಕಾನ್ಸೆಸ್ಸು ದೂಸರು ಅನ್ಸೆ ನಿಕಾಲ್ದೈತೆ, ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಜ್ಞಾನನ ಬಿಟ್ಟುಬಿಡ್ತಾರೆ, ಅಭಿಯ ಸಮಯ ಬೇಹದಕ ಬಾಬಾ ಸೆ ಬೇಹದಕ ವರ್ಷ ಲೇನೇಕ, ಈಗ ನಡೀತಾ ಇರೋ ಟೈಮು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ತಗೊಳ್ಳೋ ಟೈಮ್ ನಡೀತಾ ಇದೆ, ಜಿತ್ನಾ ಲೇಂಗೆ ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರ ಮಿಲೇಗ, ಎಷ್ಟು ನೀವು ತಗೊಂತೀರೋ ಅಷ್ಟು ಜನ್ಮ ಜನ್ಮಾಂತರಕ್ಕಾಗಿ ಕಲ್ಪ ಕಲ್ಪಾಂತರಕ್ಕಾಗಿ ಸಿಗುತ್ತೆ, ನಹಿ ತೋ ಫಿರ್ ಪೀಚೆ ಬಹುತ್ ಪಶ್ಚಾತ್ತಾಪ, ಇಲ್ಲ ಅಂತಂದರೆ ಲೇಟಾಗಿ ಭಾಳಷ್ಟು ಏನಾಗುತ್ತೆ ಪಶ್ಚಾತ್ತಾಪ ಪಡ್ತಾರೆ, ಫಿರ್ ಸಬ್ಕೋ ಸಾಕ್ಷಾತ್ಕಾರ ಹೋಗ ಹಮ್ಮನೆ ಪೂರಾ ಪಡ ನಹಿಸಲಿ ಪದವಿ ನಹಿ ಪಾಸಕೆ, ಚೆನ್ನಾಗಿ ಓದಲಿಲ್ಲ ಅಂದರೆ ಪದವಿನೂ ಅವ್ರು ಪಡ್ಕೊಳಕ್ಕಾಗಲ್ಲ, ಬಾಕಿ ಕ್ಯಾ ಜಾಕರ್ ಬನಿಗೆ ಅವ್ರಿಗೆ ಏನಾಗ್ತಾರೆ, ನೌಕರ್ ಚಾಕರ್ ಸಾಧಾರಣ ಪ್ರಜಾ, ನೌಕರರು ಆಗ್ತಾರೆ ಚಾಕರರು ಆಗ್ತಾರೆ ಸಾಧಾರಣ ಪ್ರಜೆಗಳು ಆಗ್ತಾರೆ, ರಾಜಧಾನಿ ಸ್ಥಾಪನೆ ಓರಿಯೇ ಜೆಸೆ ಜೆಸೆ ಕರ್ತೆ ಉಸ್ಸನುಸಾರ ಫಲ್ ಮಿಂತ, ಸತ್ಯುಗದ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಯಾರ್ಯಾರು ಹೆಂಗೆಂಗೆ ಕರ್ಮ ಮಾಡ್ತಾರೋ ಹಂಗಂಗೆ ಅವರವರು ಫಲಗಳನ್ನು
पड़ीतर है नई दुनिया के लिए सिर्फ तुम ही पुरुषार्थ करते हो, मनुष्य दान पुण्य करते हैं वह भी इस दुनिया के लिए। मनुष्य दान धर्म ಮಾಡ್ತಾರೆ ಅದು ಈ ಜನ್ಮಕ್ಕೋಸ್ಕರ। तो कॉमन बात है, इधर कॉमन बात है। हम अच्छा काम करते हैं तो उनका दूसरा जन्म में जाकर फल मिलेगा। ना वे कर्मग्रे अदी मुंदिन जन्मे वे फल सिगते। तुम्हारा अथवा 21 जन्मों के लिए बात निम्मदे मुंदी 21 जन्मे मात जितना हो सके अच्छा कर्म करो। आलौंडर बन एु साध्य अस्टू वे कर्मी आलौंडर आगे सर्वी नंबर वन पहले ज्ञानी तो आत्मा और ज्ञानी तो आत्मा योगी तो आत्मा चाहिए। नंबर वन मदलु बाबा हेड़तिदारे ज्ञानी आत्मगळु बेकु आमेले योगी आत्मगळु बेकु ज्ञानी भी चाहिए। भाषण के लिए महारथि को बुलाते हैं ना, ज्ञानीगळु बेकु महारथिगळिगोस्कर करीतारल्ल भाषण माडलिक्के। जो सब प्रकार की सर्विस करते हैं तो पुण्य तो होता है। एल्ला तर सेवे माडोवरिगे पुण्य अंतू सिगुत्ते। ज्ञान भी चाहिए भाषण के लिए। बाबा हेल्तारे सब्जेक्ट्स है ना, इल्ली सेवे माडलिक्के विशेषवादंत सब्जेक्ट्स इदे। योग में रहकर कोई भी काम करो तो अच्छा मार्क्स मिल सकता। योगदल्लिद्दो नीवु प्रतियोंदु कार्य माडिदाग मार्क्स जमा आगता इरुत्ते अंत। योगदल्लिद्दे माडबेकु अंत। अपनी दिल से पूछना चाहिए हम सर्विस करते हैं। निम्म हत्रने नीवु केळ्कोबेकु नावु सेवे माड्तीवा या सिर्फ खाते सोते। यहाँ तो पढ़ाई है, बरी तोद कुड़ोदी बाबा हेतर इोदो और कोई बात नहीं। इनू बेरे इन्ेनू मत तो मनुष्य से देवता नरसे नारायण बनते हो। इनवरी देवते नरन नारायण आती अमर कथा तीजरी की कथा तो यह एक ही है। अमर कथे आगे अथवा मोने कणी नेत्र बे आगे वे मनुष्य तो सब झूठी कथाएं जाकर सुनते हैं। तीसरा नेत्र के सिवाय बाबा के कोई दे ना सके। मनुष्य ऐनेनो कथे कटिबिट्टिदारे सुळ्ळु कथे। मूरने नेत्र बाबा बिट्टु बेरे यारू कोडलिक्के साध्य इल्ल। शिव बाबाने बंदु ज्ञानद मूरने नेत्र कोडुत्तारे। अभी तुमको तीसरा नेत्र मिला जिससे तुम सृष्टि के आदि मध्यंत को जानते हो। इस पढ़ाई में कुमार कुमारियों को बहुत टीका जाना चाहिए। ये विद्यना कुमार कुमारी चेना ओदबिटो मुंदु चित्र भी है, कोई से पूछना चाहिए। गीता का भगवान को चित्रगळु इदावे, नीवु यारत्रादरू होगी केळबहुदु। गीतेय भगवंत यारु मुख्य ही है। भगवान तो एक ही होता है जिससे वर्षा मिलता है। ಮುಖ್ಯವಾಗಿರುವಂಥ ಮಾತಾಗಿದೆ, ಭಗವಂತ ಒಬ್ಬರೇ ಇದ್ದಾರೆ, ಅವರಿಂದ ನಮಗೆ ಆಸ್ತಿ ಅನ್ನೋದು ಸಿಕ್ಕುತ್ತೆ. ತೋ ಯಹಾ ತೋ ಆಯೇ ಹೇ ಪಾರ್ಟ್ ಭಜನೆ ಆ ಪಾವನ್ ಕೇಸೆ ಬನೆ. ಇಲ್ಲಿಗೆ ನೀವು ಬಂದಿರೋದೇ ಪಾತ್ರವನ್ನು ಅಭಿನಯಿಸಲಿಕ್ಕೆ. ಪಾವನ್ ಹೆಂಗಾಗಬೇಕು? ಪತಿತ್ ಪಾವಂತು ಏಕೀ ಬಾಬ, ಪತಿತರನ್ನು ಪಾವನ ಮಾಡೋವಂಥವ್ರು ಒಬ್ಬರೇ ತಂದೆ ಆಗಿದ್ದಾರೆ. ಹಾಗೆ ಚಲ್ಕರ್ ತುಂಬ ಬಚ್ಚೋಂಕಿ ಅವಸ್ಥಾ ಬಹುತ್ ಅಚ್ಚ ಹೋ ಜಾಯೇಗ. ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಸ್ಥಿತಿ ಭಾಳಷ್ಟು ಚೆನ್ನಾಗಾಗ್ಬಿಡುತ್ತೆ. ಬಾಬಾ ಕಿಸ್ಸಂ ಕಿಸ್ಸಂ ಸೆ ಸಂಜಾನಿ ದೇತೆ ಇರುತ್ತೆ. ವೆರೈಟಿ ವೆರೈಟಿ ರೂಪದಲ್ಲಿ ಬಾಬಾ ಅವರು ತಿಳಿಸ್ಕೊಡ್ತಾ ಇರ್ತಾರೆ. ಏಕತೋ ಬಾಪ್ಕೋ ಯಾದ ಕನ್ನ ಹೇ ಜನಂ ಜನ್ಮಾಂತರಕ್ಕೆ ಪಾಪ್ ಮಿಟ್ ಜಾಯಿಂಗೆ. ಒಂದಂತೂ ನೀವು ತಂದೆಯನ್ನು ನೆನಪು ಮಾಡ್ತಾ ಇರಬೇಕು, ಅನೇಕ ಜನ್ಮಗಳ ಪಾಪ ಅಳಿಸಿ ಹೋಗುತ್ತೆ. ಅಪ್ನಿ ದಿಲ್ಸೆ ಪೂಜನಾ ಹೇ ಹಮ್ ಕಿತನಾ ಯಾದ ಕರ್ತೆ ಹೇ. ಚೆಕಿಂಗ್ ಮಾಡ್ಕೋಬೇಕು ತಮ್ಮನ್ನೇ ತಾವು. ನಾವು ಎಷ್ಟೊಂದು ನೆನಪಿನಲ್ಲಿರ್ತೀವಿ. ಚಾರ್ಟ್ ರಕ್ನ ಅಚ್ಚ ಹೇ ಅಪ್ನಿ ಉನ್ನತಿ ಕರು. ಚಾರ್ಟ್ ಬರೆಯೋದು ಒಳ್ಳೆಯದಾಗಿದೆ, ತಮ್ಮ ಚಾರ್ಟನ್ನು ತಾವೇ ನೋಡಿಕೊಂಡು ಉನ್ನತಿ ಮಾಡ್ಕೊಳ್ಳಿ. ತೋ ಚಲನ್ನ ದೇಖ್ತೇ ರಹೋ, ತಮ್ಮ ಚಲನೆ ನೋಡ್ತಾ ಇರಿ. ಅಗರ ಹಮ್ ಭೂಲ್ ಕರ್ತೆ ರಹಿಂಗೆ ತೋ ರಿಜಿಸ್ಟರ್ ಖರಾಬ್ ಹೋ ಜಾಯೇಗ. ನಾವು ಮಿಸ್ಟೇಕ್ಸ್ ಮಾಡ್ತಾನೆ ಇದ್ರೆ ರಿಜಿಸ್ಟರ್ ಕೆಟ್ಟೋಗುತ್ತೆ. ಇಸ್ನೇ ದೈವಿ ಚಲನ್ ಹೋನಾ ಚೈ. ಇದರಲ್ಲಿ ನಡವಳಿಕೆ ಹೆಂಗಿರಬೇಕು? ದೈವಿ ನಡವಳಿಕೆ ಇರಬೇಕು. ಗಾಯನ್ ಬಿ ಏನ ಜೋ ಕಿಲ ಹೆಂಗೆ, ಜಹಾ ಬಿಟಾ ಹೆಂಗೆ, ಜೋ ಡೈರೆಕ್ಷನ್ ದೆಂಗೆ, ವಾಕರ್ ಹೆಂಗೆ. ಗಾಯನ ಕೂಡ ಇದೆ, ಏನು ಬಾಬಾ ನೀವು ತಿನ್ನಿಸ್ತೀರೋ ಅದನ್ನೇ ತಿಂತೀವಿ. ಎಲ್ಲಿ ಕುಡಿಸ್ತೀರೋ ಅಲ್ಲೇ ಕೂತ್ಕೊತೀವಿ. ಏನು ಡೈರೆಕ್ಷನ್ ಕೊಡ್ತೀರೋ ಅದನ್ನು ನಾವು ಮಾಡ್ತೀವಿ ಅಂತ ಮಧುಬಂಧದಲ್ಲಿ ಬಾಬಾ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು ನಡೀಬೇಕು. ಡೈರೆಕ್ಷನ್ ತೋ ಜರೂರು ತನ್ ದ್ವಾರ ಹಿ ದೆಂಗೆ. ಬಾಬಾ ಅವ್ರು ಡೈರೆಕ್ಷನ್ನು ತನುವಿನ ಮುಖಾಂತರನೇ ಕೊಡ್ತಾರಲ್ಲ. ಗೇಟ್ ಬಿಟ್ಟು ಸ್ವರ್ಗ ಈ ಅಕ್ಷರ ಅಚ್ಚ ಹೇ. ಸ್ವರ್ಗಕ್ಕೆ ಹೆಬ್ಬಾಗಿಲು ಅನ್ನೋ ಅಂತ ಅಕ್ಷರ ಬಹಳ ಚೆನ್ನಾಗಿದೆ.
ಯ ದ್ವಾರ ಹೇ ಸ್ವರ್ಗ ಜಾನೇಕ, ಇದು ಗೇಟ್ ಆಗಿದೆ ಸ್ವರ್ಗಕ್ಕೆ ಹೋಗುವಂಥದ್ದು. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ ಹಮ್ ಸಾಬ್ ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ್ ದಾದಾಕೋ ಯಾದ ಪ್ಯಾರ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ಪುಣ್ಯಾತ್ಮ ಬನ್ನೇ ಕೇಳಿಯೇ ಅವ್ರ ಸಬ್ ಆಶಯ ಚೋಡ್ ಯ ಪಕ್ಕ ಕರ್ನ ಹೇ ಬವಜೋ ಕಿಲಾವು ಜಹಾ ಬಿಟಾವು ಕೋಯಿ ಬಿ ಪಾಪ್ ಕರ್ಮ ನಹಿ ಕರ್ನ. ಪುಣ್ಯಾತ್ಮರಾಗಬೇಕು ಅಂದರೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಟ್ಬಿಡಿ, ಇದನ್ನೇ ಪಕ್ಕ ಮಾಡ್ಕೊಳ್ಳಿ. ಬಾಬಾ ಏನು ತಿನ್ನಿಸ್ತೀಯೋ ಅದು ತಿಂತೀನಿ, ಎಲ್ಲಿ ಕುಡಿಸ್ತೀಯೋ ಅಲ್ಲಿ ಕೂತ್ಕೊತೀನಿ, ಎಲ್ಲಿ ಕಳಿಸ್ತೀಯೋ ಅಲ್ಲಿ ನಾವು ಹೋಗ್ತೀವಿ. ಯಾವುದೇ ಪಾಪ್ ಕರ್ಮಗಳನ್ನು ಹೊಸದಾಗಿ ಈಗ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ. ಈಶ್ವರ್ಯ ಲಾಟ್ರಿ ಪ್ರಾಪ್ತ ಕರ್ನೇ ಕೇಳಿಯ ರೂಹಾನಿ ಸರ್ವಿಸ್ ಮೇ ಲಗ ಜಾನ ಹೇ. ಈಶ್ವರ್ಯ ಲಾಟ್ರಿನ ತಗೊಳ್ಳೋಕ್ಕೋಸ್ಕರ ಆತ್ಮೀಕ ಸೇವೆಯಲ್ಲಿ ತಮ್ಮಂಥವೋ ತೊಡಗಿಸ್ಕೋಬೇಕು ಅಂತ. ಜ್ಞಾನಕಿ ಧಾರಣಾಕರ್ ಅವರೊಂಕೋ ಕರಾನ ಹೇ. ಜ್ಞಾನವನ್ನು ಚೆನ್ನಾಗಿ ಜೀವನದಲ್ಲಿ ಧಾರಣೆ ಮಾಡ್ತಾ ಬೇರೆಯವ್ರಿಗೂ ಧಾರಣೆ ಮಾಡಿಸಿ. ಅಚ್ಚಾ ಮಾರ್ಕ್ಸ್ ಲೇನೇ ಕೇಳಿಯೇ ಕೋಯಿ ಬಿ ಕರಮ್ ಯಾದ್ಮೇ ರಹಕರ್ ಕರ್ಮ. ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಅಂದರೆ ನೆನಪಿನಲ್ಲಿದ್ದು ಕರ್ಮಗಳನ್ನು ಮಾಡಿ. ವರದಾನ ಸ್ನೇಹಕ್ಕೆ ಬಾಣದ್ವಾರ, ಸ್ನೇಹಕ್ಕೋ ಸ್ನೇಹಮೆ ಘಾಯಲ್ ಕರ್ನೇ ವಾಲೆ, ಸ್ನೇಹಕ್ಕೆ ಸ್ನೇಹ ಅವರ ಪ್ರಾಪ್ತಿ ಸಂಪನ್ನ ಲವ್ಲೀನಾತ್ಮ ಭವ. ಸ್ನೇಹದ ಬಾಣದಿಂದ, ಸ್ನೇಹದ ಒಂದು ಸ್ನೇಹದ ಮುಖಾಂತರ ಎಂಥವ್ರನ್ನು ಕೂಡ ಆಕರ್ಷಿತರನ್ನಾಗಿ ಮಾಡೋರು, ಸ್ನೇಹದ ಪ್ರತಿ ಸಂಪನ್ನರು ಲವ್ಲೀನ ಆತ್ಮಗಳು ಆಗಿರಿ. ಜೇಸೆ ಲೌಕಿಕ ರೀತಿ ಸೇ ಕೋಯ್ ಕಿಸ್ಕೆ ಸ್ನೇಹ ಮೇ ಲವ್ಲೀನ್ ಹೋತೆ ಹೇ ತೋ ಚಹರೆ ಸೆ ನೈನ್ ಒನ್ಸೆ ವಾಣಿ ಸೆ ಅನುಭವ ಹೋತಾ ಏನ. ಹೀಗೆ ಲೌಕಿಕ ರೀತಿಯಲ್ಲಿ ಯಾರಿಗಾದರೂ ಸ್ನೇಹಿತರು ಇರ್ತಾರೆ ಅಂದರೆ ಲವ್ಲೀನವಾಗಿರ್ತಾರೆ, ಚಹರೆಯಿಂದ ಕಣ್ಣಿಂದ ಮಾತಿಂದ ಅನುಭವ ಆಗುತ್ತಲ್ಲ, ಇವರು ಲವ್ಲೀನ್ ಆಗಿದ್ದಾರೆ. ಆಶಿಕ್ ಹೇ ಐಸಾ ಜಬ್ ಸ್ನೇಹ ಸ್ಟೇಜ್ ಪರ ಜಾತೆ ಹೋ ಜಿತ್ನಾ ಅಪ್ನೆ ಅಂದರ್ ಬಾಬಾ ಕಾ ಸ್ನೇಹ ಇಮರ್ಜ್ ಹೋಗ ಉತ್ನಾ ಈ ಸ್ನೇಹ ಕಾ ಬಾಂಡ್ ಅವ್ರಂಕೋ ಬಿ ಸ್ನೇಹ ಮೇ ಗಾಯಲ್ ಕರ್ದಂಗೆ. ಹೀಗೆ ವೇದಿಕೆ ಮೇಲೆ ಹೋಗ್ತೀರಿ ಸೇವೆ ಮಾಡಲಿಕ್ಕೆ ಅಂತಂದರೆ ಅಲ್ಲಿ ನೀವು ಎಷ್ಟು ಬಾಬಾವ್ರ ಪ್ರೀತಿನಲ್ಲಿ ಮುಳುಗಿರ್ತೀರೋ ಅಷ್ಟು ನೀವು ಅನೇಕರಿಗೆ ಬಾಬಾವ್ರ ಸ್ನೇಹದಲ್ಲಿ ಏನು ಮಾಡ್ಬೋದು ಬಾಬಾವ್ರ ಕಡೆ ತರಿಸ್ಬೋದು. ಭಾಷಣಕ್ಕೆ ಲಿಂಕ್ ಸೋಚನ ಪಾಯಿಂಟ್ ದೆಹರಾನ ಈ ಸ್ನೇಹ ಸ್ವರೂಪ ನಹಿ. ಆ ಥರ ಭಾಷಣ ಮಾಡಬೇಕು, ಭಾಷಣದ ಲಿಂಕ್ ಬಗ್ಗೆ ಯೋಚನೆ ಮಾಡೋದು, ಪಾಯಿಂಟ್ಸ್ ಬಗ್ಗೆ ಯೋಚನೆ ಮಾಡೋದು ಅಲ್ಲ. ಇದು ಸ್ನೇಹ ಸ್ವರೂಪ ಅಲ್ಲ, ಸ್ನೇಹ ಅವ್ರ ಪ್ರಾಪ್ತಿಕ ಸಂಪನ್ನ ಸ್ವರೂಪ ಲವ್ಲೀನ ಸ್ವರೂಪ. ಹೋ ಸ್ನೇಹ ಮತ್ತು ಪ್ರಾಪ್ತಿ ಸಂಪನ್ನ ಸ್ವರೂಪ ಲವ್ಲೀನ ಸ್ವರೂಪ ಆಗಬೇಕು. ಅಥಾರಿಟಿ ಹೋಕರ್ ಬೋಲ್ನೆಸೆ ಉನ್ಕ ಪ್ರಭಾವ ಪಡೆಯ, ಅಧಿಕಾರಯುತವಾಗಿ ಹೇಳಿದಾಗ ಅದರದ್ದು ಪ್ರಭಾವ ಅನ್ನೋದು ಬೀಳುತ್ತೆ ಸ್ಲೋಗನ್. ಸಂಪೂರ್ಣತಾ ದ್ವಾರ ಸಮಾಪ್ತಿಕೆ ಸಮಯಕ್ಕೂ ಸಮೀಪ ಲಾವು, ಸಂಪೂರ್ಣತೆಯ ಮುಖಾಂತರ ಸಮಾಪ್ತಿಯ ಸಮಯವನ್ನು ಹತ್ತಿರಕ್ಕೆ ತನ್ನಿ. ಅಚ್ಚಾ ಓಂ ಶಾಂತಿ.